ಮೈಸೂರು ವಿವಿ ಕ್ಯಾಂಪಸ್ನಲ್ಲಿ ಫ್ರೀ ಕಾಶ್ಮೀರ ನಾಮಫಲಕ ಪ್ರದರ್ಶಿಸಿದಂತಹ ನಳಿನಿ ಬಾಲಕುಮಾರ್ ವಿಚಾರಣೆ ಅಂತ್ಯವಾಗಿದೆ. ಇನ್ನು ಜಲಕಿಂಗುರಂ ಪೊಲೀಸ್ ಠಾಣೆಯಲ್ಲಿ ಮುಂಜಾನೆಯಿಂದ ವಿಚಾರಣೆ ನಡೆದಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಬಗ್ಗೆ ಪ್ಲಕಾರ್ಡ್ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಡಿಸಿಪಿ ಮುತ್ತುರಾಜ್ ನೇತೃತ್ವದಲ್ಲಿ ಸತತ 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಫ್ರೀ ಕಾಶ್ಮೀರ ಪ್ಲಕಾರ್ಡ್ ಪ್ರದರ್ಶಿಸಿದಂತಹ ಯುವತಿ ನಳಿನಿ ಬಾಲಕುಮಾರ್ ವಿರುದ್ಧ ದಾಖಲಾಗಿದೆ ದೇಶದ್ರೋಹ ಪ್ರಕರಣ. ಯುವತಿ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲು ಹಿನ್ನೆಲೆಯಲ್ಲಿ ಇವತ್ತು ಜಯಲಕ್ಷ್ಮೀಪುರಂ ಠಾಣೆಗೆ ನಳಿನಿ ಕುಮಾರ್ ಭೇಟಿಯನ್ನ ನೀಡಿದ್ರು. ನ್ಯಾಯಾಲಯದಲ್ಲಿ ಮಧ್ಯಂತರ ಜಾಮೀನನ್ನ ನಳಿನಿ ಪಡೆದಿದ್ದಾರೆ. ಜಾಮೀನು ಪ್ರತಿ ನೀಡಲು ಪೊಲೀಸ್ ಠಾಣೆಗೆ ನಳಿನಿ ಹಾಜರಾಗಿದ್ದಾರೆ. ಇನ್ನು ಡಿಸಿಪಿ ಮುತ್ತುರಾಜ್ ನೇತೃತ್ವದಲ್ಲಿ ಇವತ್ತು ವಿಚಾರಣೆಯನ್ನು ಕೂಡ ನಡೆಸಲಾಯಿತು. ಪೊಲೀಸರಿಗೆ ಅದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಳಿನಿ ತಿಳಿಸಿದ್ದಾರೆ. ಅದನ್ನ ಬಿಟ್ಟು ಇನ್ನು ಏನು ಹೇಳಕ್ಕೆ ಏನು ಇಲ್ಲ. ನನ್ನ ಸ್ಟೇಟ್ಮೆಂಟ್ ಆಲ್ರೆಡಿ ನಾನು ಪ್ರೆಸ್ ಕೊಟ್ಟಿದ್ದೀನಿ, ಅದನ್ನ ಬಿಟ್ಟು ಹೇಳಕ್ಕೆ ನಂಗೆ ಏನು ಇಲ್ಲ. ನಾ ಅದೇ ಹೇಳ್ತಾ ಇರೋದು, ಆಲ್ರೆಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದನ್ನ ಬಿಟ್ಟು ನನಗೆ ಹೇಳಕ್ಕೆ ಈಗ ಏನು ಇಲ್ಲ. ಮೀಡಿಯಾಗೆ ಗೊತ್ತಾಗಿದೆ, ಅದು ಪಬ್ಲಿಶು ಆಗಿದೆ. ಅದನ್ನ ಬಿಟ್ಟು ಇನ್ನು ಏನು ಹೇಳಕ್ಕೆ ಏನು ಇಲ್ಲ. ನನ್ನ ಸ್ಟೇಟ್ಮೆಂಟ್ ಆಲ್ರೆಡಿ ನಾನು ಪ್ರೆಸ್ ಕೊಟ್ಟಿದ್ದೀನಿ, ಅದನ್ನ ಬಿಟ್ಟು ಹೇಳಕ್ಕೆ ನಂಗೆ ಏನು ಇಲ್ಲ. ನಾ ಅದೇ ಹೇಳ್ತಾ ಇರೋದು, ಆಲ್ರೆಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದನ್ನ ಬಿಟ್ಟು ನನಗೆ ಹೇಳಕ್ಕೆ ಈಗ ಏನು ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಈಗಾಗಲೇ ಪೊಲೀಸ್ ವಿಚಾರಣೆಯು ಕೂಡ ಮುಗಿದಾಗಿದೆ. ನಳಿನಿ ಕೂಡ ಜಾಮೀನು ಪತ್ರವನ್ನು ಹಿಡಿದು ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಏನೇನು ಹೇಳಿಕೆಯನ್ನು ನೀಡಿದ್ರು, ವಿಚಾರಣೆ ಹೇಗಿತ್ತು ಅಂತ ಪುನೀತ್? ಹೌದು ಕಿರಣ್, ಇದೇ ತಿಂಗಳ 8ನೇ ತಾರೀಕು ಏನು ಜೆ ಎನ್ ಯು ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಲ್ಲೆಯನ್ನ ಖಂಡಿಸಿ ಮೈಸೂರಿನಲ್ಲಿ ವಿದ್ಯಾರ್ಥಿ ಸಂಘಗಳು ಹಲವು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ರು. ಈ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಳಿನಿ ಬಾಲಕುಮಾರ್ ಅನ್ನೋರು ಏನಿದ್ರು, ಇವರು ಫ್ರೀ ಕಾಶ್ಮೀರ ಅಂತ ಒಂದು ನಾಮಫಲಕವನ್ನ ಪ್ರದರ್ಶನ ಮಾಡಿದ್ರು. ಇದು ಸಾಕಷ್ಟು ಚರ್ಚೆಗೀಡು ಮಾಡಿದ್ದಂಥದ್ದು, ಜೊತೆಗೆ ದೇಶದ್ರೋಹದ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಡ್ಲಿಕ್ಕೆ ಪ್ರಮುಖವಾದಂತಹ ಕಾರಣವಾಗಿದೆ. ಈ ಸಂಬಂಧಪಟ್ಟಂತೆ ವಿಚಾರಣೆಗೊಳಪಡಿಸತಕ್ಕಂಥದ್ದು, ಜೊತೆಗೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದಂಥವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಿದ್ವು. ಇವತ್ತು ಏನು ದೇಶದ್ರೋಹದ ಒಂದು ಪ್ರಕರಣ ದಾಖಲಾಗಿದ್ದಂತ ಒಂದು ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಪೊಲೀಸರೇ ಆ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದ್ದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಏನಿದೆ, ಈ ಪೊಲೀಸ್ ಠಾಣೆಯಲ್ಲಿ ನಳಿನಿ ಬಾಲಕುಮಾರ್ ಅವರು ನಮ್ಮ ತಂದೆಯೊಟ್ಟಿಗೆ ಒಂದು ಸ್ಟೇಷನ್ಗೆ ಹಾಜರಾಗ್ತಾರೆ. ಹಾಜರಾದಂತಹ ಸಂದರ್ಭದಲ್ಲಿ ಏನು ಡಿಸಿಪಿ ಮುತ್ತುರಾಜ್ ಜೊತೆಗೆ ಎಸಿಪಿ ಆಗಿದ್ದಂತಹ ಶಿವಶಂಕರ್ ಅವರ ಒಂದು ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ವಿಚಾರಣೆಗೊಳಪಡಿಸಲಾಗುತ್ತೆ. ಬೆಳಿಗ್ಗೆ ಸುಮಾರು 11 ಗಂಟೆಗೆ ಶುರುವಾದಂತಹ ಈ ಒಂದು ವಿಚಾರಣೆ ಸಂಜೆ ವೇಳೆಗೆ ಏನು ಸಂಜೆ 5:30 ಕೂಡ ಈ ಒಂದು ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಏನು ಆ ವಿಚಾರಣೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಆವತ್ತು ಏನು ಫ್ರೀ ಕಾಶ್ಮೀರ ಅಂತಕ್ಕಂತ ಒಂದು ಪ್ಲಾಕಾರ್ಡ್ ಅನ್ನ ಪ್ರದರ್ಶನ ಮಾಡಿದಂತಹ ಬಗ್ಗೆ 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಆ 100ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ನಳಿನಿ ಬಾಲಕುಮಾರ್ ಉತ್ತರವನ್ನ ನೀಡಿರ್ತಕ್ಕಂಥದ್ದು, ಇನ್ನು ನಳಿನಿ ಬಾಲಕುಮಾರ್ ಹೇಳಿಕೆಯನ್ನ ಲಿಖಿತ ರೂಪದಲ್ಲಿ ದಾಖಲು ಮಾಡಿಕೊಂಡಿರತಕ್ಕಂಥ ಪೊಲೀಸರು ಸದ್ಯ ಮೊದಲ ದಿನದ ವಿಚಾರಣೆಯನ್ನ ಮುಗಿಸಿದ್ದಾರೆ. ಆದ್ರೆ ಈ ಒಂದು ವಿಚಾರಣೆ ಮುಗಿದ ಬಳಿಕ ಮಾಧ್ಯಮದ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಿದೆ. ಪೊಲೀಸರಿಗೆ ನಾನು ಕೊಡಬೇಕಾದಂತಹ ಮಾಹಿತಿಯನ್ನು ಕೊಟ್ಟು ತೆರಳುತ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳೋ ಮುಖಾಂತರ ನಳಿನಿ ಬಾಲಕುಮಾರ್ ತೆರಳಿರತಕ್ಕಂಥದ್ದು. ಇನ್ನ ನಳಿನಿ ಬಾಲಕುಮಾರ್ ವಿಚಾರಣೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ನಾನು ಠಾಣೆಗೆ ನನ್ನನ್ನು ಕರೆಯಲಾಗುತ್ತೆ. ಆ ಸಂದರ್ಭದಲ್ಲಿ ನಾನು ಕೂಡ ಬರೋ ಮುಖಾಂತರ ಅಲ್ಲಿ ಏನು ವಿಚಾರಣೆಗೊಳಪಡಿಸಲಾಗುತ್ತೆ ಅದಕ್ಕೆ ಮಾಹಿತಿಯನ್ನು ಕೊಡತ ಕೆಲಸವನ್ನ ಮಾಡ್ತೇನೆ. ಜೊತೆಗೆ ಈಗಾಗಲೇ ನಾನು ಈ ಪ್ರಕರಣದ ಬಗ್ಗೆ ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೇನೆ. ಸದ್ಯ ಈಗ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡ್ಲಿಕ್ಕಿಲ್ಲ. ಪೊಲೀಸರು ವಿಚಾರಣೆಗೆ ಸಹಕರಿಸಿದ್ದೇನೆ. ಇಂದಿನ ಪೊಲೀಸ್ ವಿಚಾರಣೆ ಬಗ್ಗೆ ಯಾವುದೇ ಸುಳಿವು ನೀಡುವಂತ ಒಂದು ಪ್ರಯತ್ನವನ್ನು ಕೂಡ ನಳಿನಿ ಬಾಲಕುಮಾರ್ ಮಾಡ್ಲಿಲ್ಲ. ಈಗ ಅವರು ತೆರಳಿರ್ತಕ್ಕಂಥದ್ದು ಮತ್ತೆ ತನಿಖೆ ಆಗುವಂತಹ ವಿಷಯ ಸಂಬಂಧಪಟ್ಟಂತೆ ಅವರನ್ನ ಠಾಣೆಗೆ ಕರೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಕಿರಣ್, ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.